ಬಹುಜನ ಹಿತಾಯ ಬಹುಜನ ಸುಖಾಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಮತ್ತು ಪ್ರೊಫೆಸರ್ ಗೂಡಿ ಅವರು ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಬಳಕೆದಾರರ ಹೋರಾಟದ ಹಾದಿಯ ಒಳ ತಿರುಳನ್ನು ತೆರೆದಿಡ್ತಿದ್ದಾರೆ, ಮಾನವ ಹಕ್ಕುಗಳ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನೀವುಗಳು ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಮ್ಮ ಜೊತೆ ಭಾಗವಹಿಸುತ್ತಿದ್ದೀರಿ ಅನ್ನೋದನ್ನು ನೆನಪಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ವಿಜಯ ದೇವಾಡಿಗರಿಗೆ ಕೆಲಸ ಕೊಡಿರಿ ಎಂಬ ಶಿರೋನಾಮೆಯಲ್ಲಿ ಬರೆದಂತಹ ಲೇಖನ ಮತ್ತು ಅದರ ಚಿತ್ರಣದ ಜೊತೆಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಾಂಪರ ದೇವಾಡಿಗರು ಮೂಲತಃ ದಕ್ಷಿಣ ಕನ್ನಡದ ಏರ್ಮಾಳಿನವರು. ಬಡ ಕುಟುಂಬದಿಂದ ಬಂದವರಾದುದರಿಂದ ಹೆಚ್ಚೇನೂ ಕಲಿಯಲಾಗದಿದ್ದರೂ ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಬೊಂಬಾಯಿಗೆ ಹೊರಟರು. ವಿಕ್ಟೋರಿಯಾ ಟರ್ಮಿನಸ್ ರೈಲ್ವೆ ಸ್ಟೇಷನ್ನಿನ ಬಳಿ ಹೋಟೆಲೊಂದರಲ್ಲಿ ಕೆಲಸಕ್ಕೆ ಸೇರಿದರು. ಅಲ್ಲಿಗೆ ಬರುವ ರೈಲ್ವೆ ಅಧಿಕಾರಿಗಳನ್ನು ಕಾಡಿ ಬೇಡಿ ಸೆಂಟ್ರಲ್ ರೈಲ್ವೆಯಲ್ಲಿ ಕೆಲಸ ಗಿಟ್ಟಿಸಿಕೊಂಡರು. 1970ರ ಜುಲೈ ತಿಂಗಳ 23ನೇ ದಿನಾಂಕ ಸಂಜೆಯ ಹೊತ್ತು ಮುಂಬಯಿಯ ಕರಿ ರೋಡ್ನಲ್ಲಿರುವ ಸೆಂಟ್ರಲ್ ರೈಲ್ವೆ ಚಾಳ್ನ 38ರ ನಮ್ರದ ಮನೆ. ಅಪ್ಪಿ ತನ್ನ ಗಂಡ ಕಾಂಪರನಿಗಾಗಿ ಕಾಯುತ್ತಿದ್ದಳು. ರೈಲ್ವೆ ಇಲಾಖೆಯ ವಿಕ್ಟೋರಿಯಾ ಟರ್ಮಿನಸ್ ಕಚೇರಿಯಲ್ಲಿ ಉದ್ಯೋಗಿಯಾಗಿದ್ದ ಕಾಂಪರ ದೇವಾಡಿಗರು ಮನೆಗೆ ಬಂದಾಗ ಮುಖ ಬಾಡಿತ್ತು. ಎದೆನೋವೆಂದು ಮಲಗಿದರು. ವಾಯು ಉಪದ್ರ ಇರಬಹುದೆಂದು ಜೀರಿಗೆ ಕಷಾಯ ವಾಯು ಮಾತ್ರೆ ಕೊಟ್ಟಳು ಅಪ್ಪಿ. ಮರುದಿನ ಬೆಳಗ್ಗೆ ಎದ್ದಾಗಲೂ ಆಯಸ ಕಡಿಮೆಯಾಗಿರಲಿಲ್ಲ. ಆದರೂ ಕಚೇರಿಗೆ ತೆರಳಿದ ಕಾಂಪರ ದೇವಾಡಿಗರು ಅಲ್ಲಿಯೇ ಕುಸಿದರು. ಕಚೇರಿಯ ಸಹ ಸಿಬ್ಬಂದಿಗಳೆಲ್ಲ ಸೇರಿ ಬೈಕುಲದಲ್ಲಿದ್ದ ರೈಲ್ವೆ ಆಸ್ಪತ್ರೆಗೆ ಸಾಗಿಸಿದರು. ಅಪ್ಪಿಗೆ ಈ ವಿಷಯ ಗೊತ್ತಾದದ್ದೇ ಸಂಜೆ 6 ಗಂಟೆಗೆ. ತನ್ನ 4 ಮಕ್ಕಳೊಂದಿಗೆ ಆಸ್ಪತ್ರೆಗೆ ತೆರಳಿದಳು. ಇಂಟೆನ್ಸಿವ್ ಕೇರ್ ವಾರ್ಡಿನಲ್ಲಿದ್ದ ತನ್ನ ಗಂಡನನ್ನು ನೋಡಲು ಸಾಧ್ಯವಾಗಲಿಲ್ಲ. ಅದೇ ರಾತ್ರಿ 3 ಗಂಟೆಗೆ ಕಾಂಪರ ದೇವಾಡಿಗರು ಕೊನೆಯುಸಿರು ಎಳೆದರು. ರೈಲ್ವೆಯ ಕಾಲೋನಿಯವರೆಲ್ಲ ಸೇರಿ ಹೆಣ ಸುಟ್ಟರು. ಅಂತೂ ಪೂರ್ಣಾವಧಿ ಕೆಲಸ ಸಿಕ್ಕಿದಾಗಿನಿಂದ ರೈಲ್ವೆ ಕಾಲೋನಿಯಲ್ಲಿ ಒಂದೇ ರೂಮಿನ ಮನೆಯೂ ಸಿಕ್ಕಿತು. 1968ರಲ್ಲಿ ಊರಿಗೆ ಬಂದು ಏರ್ಮಾಳಿನ ಹುಡುಗಿ ಅಪ್ಪಿಯನ್ನು ಮದುವೆಯಾದರು. ಕರಿ ರೋಡ್ನಲ್ಲಿರುವ ಸೆಂಟ್ರಲ್ ರೈಲ್ವೆ ಚಾಳ್ನಲ್ಲಿ ಕಾಂಪರ ಅಪ್ಪಿಯರ ದಾಂಪತ್ಯ 12 ವರ್ಷಗಳ ಕಾಲ ಸಾಗಿತು. ಈ ಅವಧಿಯಲ್ಲಿ ಈರ್ವರು ಹುಡುಗರು ವಿಜಯ ವಿನಯ, ಈರ್ವರು ಹುಡುಗಿಯರು ಗೀತಾ ಪುಷ್ಪ ಹುಟ್ಟಿದರು. ಅಪ್ಪಿ ಹಾಗೂ ಅವಳ 4 ಮಕ್ಕಳು ಅನಾಥರಾದರು. ಆಕೆಗೆ ತುಳು ಬಿಟ್ಟು ಬೇರಾವ ಭಾಷೆಯೂ ಸರಿಯಾಗಿ ಬರುತ್ತಿರಲಿಲ್ಲ. ಊರಿನವರಾರೂ ಹತ್ತಿರದಲ್ಲಿರಲಿಲ್ಲ. ಎಲ್ಲಿಗೆ ಹೋಗೋದು, ಏನು ಮಾಡೋದು, ಊಟಕ್ಕೆಲ್ಲಿಂದ ತರೋದು? 10 ದಿನಗಳ ಅನಂತರ ಸೆಂಟ್ರಲ್ ರೈಲ್ವೆ ಹೆಡ್ ಆಫೀಸ್ನಿಂದ ಕರೆ ಬಂತು. ರೈಲ್ವೆಯ ಅಧಿಕಾರಿಯೋರ್ವರು ಸಹಾನುಭೂತಿಯಿಂದ ಅಪ್ಪಿಯನ್ನು ಮಾತನಾಡಿಸಿದರು. ರೈಲ್ವೆಯಲ್ಲಿಯೇ ಕೆಲಸಕ್ಕೆ ಸೇರುವಂತೆ ಸೂಚಿಸಿದರು. ಅದುವರೆಗೆ ಹೊರಗಿನವರಲ್ಲಿ ಮಾತನಾಡಿ ಅವಳಿಗೆ ಗೊತ್ತಿಲ್ಲ. ಶಾಲೆಗೆ ಹೋದವಳೂ ಅಲ್ಲ. ಏನು ಕೆಲಸ ಮಾಡೋದು? 11 ವರ್ಷದ ವಿಜಯ ಹಾಗೂ 6 ವರ್ಷದ ವಿನಯ ಹತ್ತಿರದ ಶಾಲೆಗೆ ಹೋಗುತ್ತಿದ್ದರು. ಆದರೆ 8 ತಿಂಗಳ ಮಗು ಪುಷ್ಪ, 4 ವರ್ಷದ ಗೀತಾಳನ್ನ ಎಲ್ಲಿ ಬಿಡೋದು? ಹರುಕು ಮುರುಕು ಮರಾಠಿಯಲ್ಲಿ ತನ್ನಿಂದ ಕೆಲಸ ಸಾಧ್ಯವಾಗದು ಎಂದಳು ಅಪ್ಪಿ. ಹಾಗಾದ್ರೆ ರೈಲ್ವೆ ಚಾಳ್ ಬಿಡಬೇಕಾಗುವುದು ಎಂದರು ಆ ಅಧಿಕಾರಿ. ಬೇರಾವ ಉಪಾಯವೂ ಇರಲಿಲ್ಲ. ಕೊನೆಗೂ ಊರಿಗೆ ಹೋಗಲು ರೈಲ್ವೆ ಟಿಕೆಟಿನ ವ್ಯವಸ್ಥೆ ಮಾಡಿದರು. ಮನೆ ಸಾಮಾನುಗಳನ್ನೆಲ್ಲ ಸಾಗಿಸುವುದು ಹೇಗೆ ಎಂಬುದೇ ದೊಡ್ಡ ಸಮಸ್ಯೆಯಾಯಿತು. ಕೊನೆಗೆ ಎಲ್ಲ ಸಾಮಾನುಗಳನ್ನು ಅಲ್ಲಿಯೇ ಬಿಟ್ಟು ನಿತ್ಯ ಉಪಯೋಗಕ್ಕೆ ಬೇಕಾದ ಬಟ್ಟೆ ಬರೆ ಹಾಗೂ ಪಾತ್ರೆಗಳನ್ನು ಮೂಟೆ ಕಟ್ಟಿ ಹೊರಟಳು. ತನ್ನ 4 ಮಕ್ಕಳ ಸಹಿತ ಅಪ್ಪಿ ಏರ್ಮಾಳಿನಲ್ಲಿರುವ ತನ್ನ ಅಮ್ಮನ ಮನೆಗೆ ಬಂದಿಳಿದಳು. ಅಪ್ಪಿಯ ಕುಟುಂಬಕ್ಕೆ ಕಷ್ಟದ ದಿನಗಳವು. ಅಲ್ಲಿ ಇಲ್ಲಿ ಕೂಲಿ ಮಾಡಿ ಮಕ್ಕಳನ್ನು ಸಾಕುವುದು ಬಿಟ್ಟು ಬೇರಾವ ದಾರಿಯೂ ಇರಲಿಲ್ಲ. 2 ತಿಂಗಳ ಅನಂತರ ಅಪ್ಪಿಯ ಭಾವ ಶ್ರೀ ಬೋಳ ಸೇರಿಗಾರರು ಬಂದು ಅಪ್ಪಿಗೆ ಸಾಂತ್ವನ ಹೇಳಿದರು. ಅಂದೇ ಮುಂಬಯಿಯಲ್ಲಿರುವ ಸೆಂಟ್ರಲ್ ರೈಲ್ವೆ ಪ್ರಧಾನ ಕಚೇರಿಗೆ ಪತ್ರ ಬರೆದು ಶ್ರೀಮತಿ ಅಪ್ಪಿಯವರಿಗೆ ಶ್ರೀ ಕಾಂಪರ ದೇವಾಡಿಗರ ಮರಣೋತ್ತರ ಸೌಲಭ್ಯಗಳೇನಾದರೂ ಕೊಡಲು ಇದೆಯೇ ಎಂದು ವಿಚಾರಿಸಿದರು. ರೈಲ್ವೆಯಿಂದ ಉತ್ತರವೇ ಬರಲಿಲ್ಲ.
ಅದರ ಅನಂತರ ಬರೆದ ಇನ್ನೆರಡು ರಿಜಿಸ್ಟರ್ಡ್ ಪತ್ರಗಳಿಗೂ ರೈಲ್ವೆ ಅಧಿಕಾರಿಗಳಿಂದ ಉತ್ತರವೇ ಬರಲಿಲ್ಲ. ಕೊನೆಗೆ ಅಪ್ಪಿ ಆಶೆ ಬಿಟ್ಟು ನಿಶ್ಚಿಂತಳಾದಳು. ಇದಾಗಿ ಸುಮಾರು 13 ತಿಂಗಳ ಅನಂತರ ರೈಲ್ವೆ ಕಚೇರಿಯಿಂದ 4027 ರೂಪಾಯಿಗಳ ಚೆಕ್ ಬಂತು. ಅದರೊಂದಿಗೆ ಬಂದ ಮುದ್ರಿತ ಕಾಗದದಲ್ಲಿ ಸೆಟಲ್ಮೆಂಟ್ ಡ್ಯೂಸ್ ಎಂಬ ಎರಡೇ ಶಬ್ದಗಳನ್ನು ಬರೆಯಲಾಗಿತ್ತು. ಅದೇನೆಂದು ಯಾರಿಗೂ ತಿಳಿಯಲಿಲ್ಲ. ಅಷ್ಟು ಸಿಕ್ಕಿದ್ದೇ ಪುಣ್ಯ ಎಂದು ಅಪ್ಪಿ ಸುಮ್ಮನಾದಳು. ಅಪ್ಪಿ ಆಶೆ ಬಿಟ್ಟು ನಿಶ್ಚಿಂತಳಾದಳು. ಅಪ್ಪಿ ಕಣ್ಣೀರನ್ನು ಸುರಿಸಲೇ ಇಲ್ಲ, ಏಕೆಂದರೆ ಕಣ್ಣೀರು ಬತ್ತಿ ಹೋಗಿತ್ತು. ಇಂತಹ ಹೃದಯವನ್ನು ಸ್ಪರ್ಶಿಸುವಂತಹ ಪ್ರಯೋಗಗಳು ಎಲ್ಲಿಯೂ ಅವರು ಪ್ರಯತ್ನಪೂರ್ವಕವಾಗಿ ಬರೆದ ಹಾಗೆ ಅನ್ನಿಸುವುದೇ ಇಲ್ಲ. ಅದರಲ್ಲಿ ಆ ಸಮಸ್ಯೆಯಲ್ಲಿ ಮತ್ತು ಹೋರಾಟದಲ್ಲಿ ರವೀಂದ್ರನಾಥ್ ಶಾನುಭೋಗ ಅವರಾಗಿ ಇಳಿದಿರೋದ್ರಿಂದ ಒಂದು ನೆಲೆಯಲ್ಲಿ ರವೀಂದ್ರನಾಥ್ ಶಾನುಭೋಗರು ಪತ್ರಕರ್ತನಾಗಿ ಹೋರಾಟಗಾರರಾದರೆ ಅಥವಾ ಹೋರಾಟಗಾರ ಪತ್ರಕರ್ತನಾದನೆ, ಎರಡೂ ರೀತಿಯಲ್ಲಿ ಆಗಿದ್ದರು. ಹೋರಾಟಗಾರನೇ ಪತ್ರಕರ್ತನಾಗಿ ಬದಲಾದರು, ಪತ್ರಕರ್ತನೇ ಹೋರಾಟಗಾರನಾದರೂ ಒಂದು, ನೀವು ಪ್ರೊಫೆಸರ್ ಇದ್ದೀರಿ ಪತ್ರಿಕೋದ್ಯಮದಲ್ಲಿ, ಒಂದು ವ್ಯಾಪ್ತಿಯಿಂದ ಪತ್ರಕರ್ತನ ವ್ಯಾಪ್ತಿಯಿಂದ ಹೊರಗಿನ ಕೆಲಸ ಅಥವಾ ಒಂದು ಹೆಚ್ಚಿನ ಕೆಲಸ ಅಂತ ಅನಿಸುವುದಿಲ್ಲ? ಖಂಡಿತವಾಗಿಯೂ ಇದು ಒಂದು ಹೆಚ್ಚಿನ ಕೆಲಸವೇ ಹೌದು. ಒಬ್ಬ ಅಂಕಣಕಾರ ತನ್ನ ಮಿತಿಯನ್ನು ಮೀರಿ, ತನ್ನ ಒಂದು ವ್ಯಾಪ್ತಿಯನ್ನು ಮೀರಿ ಬೆಳೆದು ನಿಂತಾಗ, ಅಂದರೆ ಒಬ್ಬ ಇಲ್ಲಿ ರವೀಂದ್ರನಾಥ್ ಶಾನುಭಾಗರು ಒಬ್ಬ ವ್ಯಕ್ತಿಯಿಂದ ಆರಂಭ ಮಾಡಿ ಒಂದು ಸಂಸ್ಥೆಯಾಗಿ ರೂಪುಕೊಂಡ್ರು ಅಂತ ಹೇಳ್ಬೋದು. ಓಕೆ, ಅವ್ರದೇ ಆದಂಥ ಒಂದು ಇನ್ಸ್ಟಿಟ್ಯೂಷನಲ್ ಕ್ಯಾರೆಕ್ಟರನ್ನು ತಮ್ಮೊಳಗೆ ತಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ. ಎರಡನೇದಾಗಿ, ಒಂದು ವಿಷಯವನ್ನು ನಾವು ಪ್ರಧಾನವಾಗಿ ಜನರ ಮುಂದೆ ಇಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅದಕ್ಕೆ ನಮ್ಮ ಆ ಸಮಸ್ಯೆಗಳಿಗೆ ನಮ್ದು ಆ ಸೊಲ್ಯೂಷನ್ಗಳನ್ನ ಕೂಡ ಕೊಡಬೇಕಾಗ್ತದೆ. ಆ ಸಮಸ್ಯೆಗಳನ್ನು ಅದನ್ನು ಒಂದು ಬಗೆಹರಿಸಬೇಕಾದಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕಾದಂಥ ಸಂದರ್ಭ ಬರ್ತದೆ. ಅಂತಹ ಒಂದು ಪ್ರಸಂಗದಲ್ಲಿ ಒಬ್ಬ ಪತ್ರಕರ್ತ ಹೋರಾಟಗಾರನಾಗಿ ಬದಲಾಗ್ತಾನೆ. ಅಥವಾ ಇನ್ನೊಂದು ಹಂತವನ್ನು ತೆಗೆದುಕೊಂಡಾಗ, ಒಬ್ಬ ಹೋರಾಟಗಾರ ತನ್ನದೇ ಆದಂತಹ ಒಂದು ಸಮಸ್ಯೆಗಳನ್ನು ಜನರ ಬಳಿ ಇಡಲಿಕ್ಕೆ, ಅಧಿಕಾರ ಬಳಿಗೆ ಒಯ್ಯಲಿಕ್ಕೆ, ಅದಕ್ಕೊಂದಾದಂತಹ ಒಂದು ಸಮಸ್ಯೆಗೆ ಒಂದು ಒಂದು ಲಾಜಿಕಲ್ ಎಂಡನ್ನು ಕೊಡುವಂಥ ಸಂದರ್ಭ, ತಾತ್ವಿಕವಾದಂತಹ ಒಂದು ಒಂದು ಅಂತ್ಯವನ್ನು ಅದಕ್ಕೆ ಮುಟ್ಟಿಸುವಂತಹ ಸಂದರ್ಭವನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟುವಂಥ ಸಂದರ್ಭದಲ್ಲಿ ಅವನಿಗೆ ಪತ್ರಿಕೋದ್ಯಮ ಅವನ ಮಾರ್ಗವಾಗ್ತದೆ, ಅವನ ಮಾಧ್ಯಮವಾಗಿ ಬದಲಾಗ್ತದೆ. ಇದರಲ್ಲಿ ಎರಡೂ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಒಂದು ಸಂಸ್ಥೆಯಾಗಿಯೂ ಕೂಡ ರವೀಂದ್ರನಾಥ್ ಶಾನುಭಾಗರ ಜೊತೆಯಾಗಿ ನಿಂತಿದೆ. ಶಾನುಭಾಗರು ಕೂಡ ಪತ್ರಿಕೋದ್ಯಮಕ್ಕೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಂಸ್ಥೆಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇದು ವರದೇಶ್ ಹಿರೇಗಂಗೆ ಅವರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನಲ್ಲಿ HOD ಆಗಿರುವಂಥವರು 2007 ಬರೆದಂತಹ ಒಂದು ಲೇಖನದಲ್ಲಿ ಹೀಗೆ ಹೇಳ್ತಾರೆ. ಬಹುಜನ ಹಿತಾಯ ಲೇಖನೀಯ ಮಾರ್ದನಿ ಅನ್ನುವುದು ಅವರ ಶಿರೋನಾಮೆ. 10 ಕಾಲ ಸತತವಾಗಿ ಬಹುಜನ ಹಿತಾಯ ಅಂಕಣವನ್ನು ಬರೆದು ಪತ್ರಿಕೋದ್ಯಮದಲ್ಲಿ ನನಗೆ ಯಾವ ತರಬೇತಿ ಇಲ್ಲ ಎಂದು ವಿನಯದಿಂದಲೇ ಹೇಳುತ್ತಲೇ ಬಂದು, ಬಹುಶಃ ಪತ್ರಕರ್ತರು ಹೀಗೆ ಮಾಡಬಾರ್ದು ಅನ್ನುವುದನ್ನು ಪರೋಕ್ಷವಾಗಿ ಹೇಳ್ತಿದ್ದಾರೆ, ನಾನು ಪತ್ರಕರ್ತನಲ್ಲ ಅಂತ ಹೇಳುತ್ತಲೇ ಡಾಕ್ಟರ್ ಶಾನುಭಾಗ ಪತ್ರಕರ್ತರಿಗೊಂದು ಮಹತ್ವದ ದಾರಿಯನ್ನು ತೋರಿಸಿದ್ದಾರೆ. ಪತ್ರಕರ್ತರಿಗೊಂದು ಮಹತ್ವದ ದಾರಿಯನ್ನು ತೋರಿಸಿದ್ದಾರೆ. ಒಂದು ಲೆಕ್ಕಾಚಾರ, ಒಂದು ವರದಿ, ಇಷ್ಟು ಹೀಗಾಗಿದೆ, ಇಂಥ ಜಾಗದಲ್ಲಿದೆ, ಇವುಗಳಿಗೆ ಆ ವರದಿಗೆ ಮುಕ್ತಾಯವನ್ನು ಹಾಕುವಂತಹ ಮಿತಿಯನ್ನು ಮೀರಿ ಪತ್ರಕರ್ತ ಬೆಳೆಯಬೇಕಾದಂತಹ ದಾರಿ ಹೇಗೆ ಅನ್ನುವುದನ್ನು ಒಂದು ಪಾಠ ಅನ್ನುವ ಹಾಗೆ ವರದೇಶ್ ಹಿರಿಗಂಗೆಯವರು ಬರೀತಾರೆ. ಇದನ್ನೊಂದು ಸಾರ್ವಜನಿಕ ಪತ್ರಿಕೋದ್ಯೋಗ, ಪಬ್ಲಿಕ್ ಜರ್ನಲಿಸಮ್ ಎಂದು ಕರೆಯಬಹುದಾದರೆ ಅದು ಅವರ ಸಾರ್ವಜನಿಕ ಜೀವನ, ಪಬ್ಲಿಕ್ ಲೈಫ್ನ ಒಂದು ಭಾಗವೇ ಆಗಿದೆ ಅಂತ. ಇದಕ್ಕಿಂತಲೂ ಮುಖ್ಯವಾಗಿ ಅವರು ಒಂದು ಬಾಕ್ಸ್ ಐಟಮ್ ಆಗಿ ಅವರ ಲೇಖನದ ಒಳಗಡೆ ಕೊಟ್ಟಂಥ ವಿಷಯ, ಮಂಗಳೂರು ವಿಶ್ವವಿದ್ಯಾನಿಲಯ ನೀಡಿದ ಸಂಶೋಧನಾ ವರದಿ, ನಾಗರಿಕರ ಸಮಸ್ಯೆ ಪರಿಹಾರದಲ್ಲಿ ಬಸರೂರು ಬಳಕೆದಾರರ ವೇದಿಕೆಯ ಹಾಗೂ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಕಾರ್ಯವಿಧಾನಗಳ ಕುರಿತು ಸಂಶೋಧನೆ ನಡೆಸಿದ ಮಂಗಳೂರು ವಿಶ್ವವಿದ್ಯಾಲಯವು ಅನ್ಯಾಯದ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವ ಬಹುಜನ ಹಿತಾಯದ ಕಾರ್ಯತಂತ್ರವು ಬಡ ಜನತೆಗೆ ಅತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ನ್ಯಾಯ ಒದಗಿಸುವ ಸಾಧನ ಎಂದು ಬಣ್ಣಿಸಿದೆ. ಅತಿ ಕಡಿಮೆ ಖರ್ಚಿನಲ್ಲಿ ಬಡ ಜನತೆಗೆ ಶೀಘ್ರವಾಗಿ ನ್ಯಾಯ ಒದಗಿಸುವ ಸಾಧನ ಎಂದು ಬಣ್ಣಿಸಿದೆ. ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಿಕೆ ಡಾಕ್ಟರ್ ಕಿಶೋರಿ ನಾಯಕ್ ನೇತೃತ್ವದಲ್ಲಿ ಮಹಿಳಾ ಅಧ್ಯಯನ ಕೇಂದ್ರವು ವಿಶ್ವವಿದ್ಯಾಲಯ ಅನುದಾನ ಮಂಡಳಿಯ ನೆರವಿನಿಂದ ಈ ಸಂಶೋಧನೆಯನ್ನು ನಡೆಸಿತ್ತು. ನೇರವಾಗಿ ಹೋರಾಟ ಮಾಡುವಾಗ ಇರಬೇಕಾದಂತಹ ಯಾವೆಲ್ಲ ತೊಂದರೆಗಳನ್ನು ನೀವು ನಿಮ್ಮ ಹೋರಾಟದಲ್ಲಿ ಇಲ್ಲವಾಗಿಸಿದ್ದೀರಿ ಡಾಕ್ಟರ್ ಶಾನುಭೋಗರೇ?
ನೋಡಿ, ನಮ್ಮ ಮೂಲ ಉದ್ದೇಶ ಏನೈತೆ ಅಂತ ಹೇಳಿದರೆ, ಹೋರಾಟವನ್ನು ಇಂದಿನ ಕಾಲಕ್ಕೆ ಸರಿಯಾಗಿ ನಾವು ಪುನರ್ರೂಪಣೆಗೊಳ್ಳೋದು. ಯಾಕಂದರೆ ಹೇಳಿ, ಇಂದಿನ ಕಾಲಕ್ಕೆ ಏನೇನು ಆಗ್ತದೆ, ಏನೇನು ಆಗೋದಿಲ್ಲ ಜನರಿಗೆ ಅಂತೇಳಿ ಜಾಗೃತಿ ಆಗಿ ನೀವು ನೋಡಿದರೆ, ಒಂದು, ಯಾರ ಹತ್ರನೂ ಸಮಯ ಇಲ್ಲ, ಸಮಯ ಇಲ್ಲ ಹೋರಾಟ ಮಾಡಲಿಕ್ಕೆ, ನೋ ಟೈಮ್, ಜನ ಇಲ್ಲ, ಒಂದು ಜನರ ಒಂದು ಸಂಖ್ಯೆ ಈಗ. ಯಾಕಂದ್ರೆ ನೋಡಿ, ಈಗಲೇ ನೋಡಿ ನೀವು, ಮೊದಲ ಬಾರಿ ಅಣ್ಣಾ ಹಜಾರಿ ಅವರು ಕರೆ ನೀಡಿದಾಗ 50,000 ಬಂದರು, ಎರಡನೇ ಬಾರಿ ನೋಡಿದಾಗ 100,000 ಜನ ಬಂದರು. ಅದು ಕಡಿಮೆ ಕಡಿಮೆ ಆಗ್ತಾ ಹೋಯ್ತು ನೋಡಿ. ಈಗ ಅವರು ಕರೆದ್ರೆ ಎಷ್ಟು ಮಂದಿ ಬರ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಆ ಪಿಚ್ಚನ್ನು ಮೇಂಟೈನ್ ಮಾಡಲಿಕ್ಕೆ ಬರೋದಿಲ್ಲ. ಜನರಿಗೆ ಊಟ ಮಾಡೋಕ್ಕಿದೆ, ಜನರಿಗೆ ಇವತ್ತಿನ ಒಂದು 10 ಸರ್ತಿ ಬರ್ಪ ಮತ್ತು ಅದರ ಎಷ್ಟು ಸರ್ತಿ ಬರ್ತಾರೆ. ಆದ್ದರಿಂದ ಜನರ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಸಮಯ ಹೊಂದಾಣಿಕೆ ಆಗಬೇಕು, ಗುಂಪು ಕಟ್ಟಲಿಕ್ಕೆ ಆಗಬೇಕು. ಮಾತ್ರ ಅಲ್ಲ, ಹಣ ಸಹ ಅವರಿಗೆ ಅವರಿಂದ ನಿರೀಕ್ಷಿಸಬಾರದು. ಇದರಲ್ಲಿ ನಾವು ಯಾವುದೇ ಇದರಲ್ಲಿ ನೋಡಿ, ಯಾರಿಂದಲೂ ಸಮಯ ಕೇಳಲಿಲ್ಲ, ಯಾರನ್ನು ಪ್ರತ್ಯಕ್ಷವಾಗಿ ಇಲ್ಲಿ ಬನ್ನಿ ಹೋರಾಟ ಮಾಡಿ ಅಂತ ಹೇಳಲಿಲ್ಲ, ಯಾರಿಂದಲೂ 1 ರೂಪಾಯಿನೂ ಸಹ ಕೇಳಲಿಲ್ಲ. ಹಾಗಾದರೆ ಅಂದರೆ ಈಗ ಜನ ಸಾಧಾರಣವಾಗಿ ನಿರೀಕ್ಷಿಸುವುದಿಲ್ವಾ ಒಟ್ಟಿಗೆ ಎಲ್ಲ ಹೋರಾಟ ನಿಮ್ಮದೇ ಜವಾಬ್ದಾರಿ, ನಾವು ಸುಮ್ಮನೆ ಕೂತಿರ್ತೇವೆ ಅಂತ. ಇಲ್ಲಿ ನೋಡಿ, 16,000 ಮಂದಿ ಬಂದಿದ್ದಾರಾಗಿಲ್ಲ. ಸರಿ ಪ್ರೇಕ್ಷಕರೇ, ಇಲ್ಲಿ ನಡೆದಿರುವಂಥದ್ದು ಇಷ್ಟೇ. ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅನ್ನುವ ಮಾತುಗಳಿಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂಕಣ ಅಥವಾ ಅದರ ಕರ್ತೃ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಸದಾ ಬದ್ಧರಾಗಿದ್ದಾರೆ. ಅವರು ಈ ಕುರಿತಾಗಿ ಪುಸ್ತಕ ಮಾಲೆಯನ್ನೇ ಪ್ರಕಟಿಸಿದ್ದಾರೆ. ಅದರಲ್ಲಿ ಒಂದು 4 ಪುಸ್ತಕಗಳನ್ನಷ್ಟೇ ನಿಮ್ಮೆದುರು ತೋರಿಸ್ತಾ ಇದ್ದೇವೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅವರು ಬರೆದಿರುವಂತಹ 2 ಸಾಲುಗಳನ್ನು ನಿಮ್ಮೆದುರು ಹೇಳ್ತೇನೆ. ಒಂದನೆಯದ್ದು, ಈ ಪುಸ್ತಕದಲ್ಲಿ ಪ್ರಕಟವಾದಂತಹ ಯಾವುದೇ ವಿಷಯ ವಿಚಾರಗಳನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾವ ಸ್ವರೂಪದಲ್ಲಿ ಬೇಕಾದರೂ ಪ್ರಕಟಿಸಬಹುದು, ಅದನ್ನು ಸಾರ್ವಜನಿಕಗೊಳಿಸಬಹುದು. ಇನ್ನೊಂದು, ಹಾಗೆ ಸಾರ್ವಜನಿಕಗೊಳಿಸಿದಾಗ, ಬದಲಾದಂತಹ ಸ್ವರೂಪದಲ್ಲಿ ಅದನ್ನು ಬಿತ್ತರಿಸಿದಾಗ, ಅದರಿಂದ ಬರುವ ಯಾವುದೇ ರೀತಿಯ ಕಾನೂನಿನ ಹೋರಾಟಕ್ಕೆ ಪ್ರಕಟಿಸಿದವರು ಜವಾಬ್ದಾರರಲ್ಲ, ಸ್ವತಃ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಜವಾಬ್ದಾರರು. ಅದನ್ನು ಅವರು ಇದರಲ್ಲಿ ದಾಖಲಿಸಿದ್ದಾರೆ, ಯಾರು ಹೆದರಬೇಕಾಗಿಲ್ಲ, ಅದಕ್ಕೆ ಪೂರ್ತಿ ಅವರು ಜವಾಬ್ದಾರರಂತ. 2 ಅತಿಥಿಗಳು ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರಿಗೆ ಕೃತಜ್ಞತೆಗಳು. ನಮಸ್ಕಾರ. ಡಾಕ್ಟರ್ ಗುಡಿಯವರಿಗೆ ಧನ್ಯವಾದಗಳು. ಪ್ರಿಯವೀಕ್ಷಕರೇ, ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ. ನೆನಪಿಡಿ, ಹೋರಾಟ ನಿಮ್ಮದು, ಬೆಂಬಲ ನಮ್ಮದು. ಇದು ಸ್ಪಂದನ ಕಾಳಜಿಯೂ ಹೌದು. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರ ನೇತೃತ್ವದ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ನಿಮ್ಮ ಹಕ್ಕುಗಳ ಹೋರಾಟದಲ್ಲಿ ನಿಮ್ಮೊಂದಿಗಿದೆ ಅನ್ನುವುದನ್ನು ನೆನಪಿಸಿಕೊಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ನೀವು ಭೇಟಿ ಮಾಡುವವರೆಗೆ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.